ಕಥಾಲೋಕ ಮಕ್ಕಳ ಕಥೆಗಳು ಮಾಲಿಕೆಯಲ್ಲಿ ಈಗ ನಾವು ರಾಜ ಮತ್ತು ಜೇಡ ಈ ಕಥೆಯನ್ನು ಕೇಳೋಣ ರಾಬರ್ಟ್ ಬ್ರೂಸ್ ಸ್ಕಾಟ್ಲೆಂಡಿನ ರಾಜ ಇಂಗ್ಲಿಷರು ಅವನನ್ನು ಸೋಲಿಸಿ ರಾಜ್ಯದಿಂದ ಓಡಿಸಿದ್ರು ರಾಬರ್ಟ್ ಬ್ರೂಸ್ ಮೇಲಿಂದ ಅವನಿಗೆ ಮೇಲಿಂದ ಮೇಲೆ ಆಂಗ್ಲರ ಮೇಲೆ ದಾಳಿ ಮಾಡಿದ್ರೂ ಕೂಡ ಪ್ರತಿ ಬಾರಿಯೂ ಸೋಲ್ತಾನೇ ಇದ್ದ ಕಡೆಗೆ ಒಮ್ಮೆ ಅವನು ಒಂದು ದಟ್ಟವಾದ ಕಾಡಿಗೆ ಬಂದು ಒಂದು ಗುಹೆಯಲ್ಲಿ ಅವಿತುಕೊಂಡು ಆದರೆ ಹೇಗಾದರೂ ಮಾಡಿ ತನ್ನ ಜನರನ್ನು ಆಂಗ್ಲರಿಂದ ಮುಕ್ತರನ್ನಾಗಿ ಮಾಡಬೇಕು ಅಂತ ಹಂಬಲಿಸ್ತಾ ಇದ್ದ ಒಂದು ದಿನ ಗುಹೆಯ ಬಾಗಿಲಲ್ಲಿ ಇದ್ದ ಬಂಡೆಯ ಮೇಲೆ ಕುಳಿತು ಯೋಚಿಸ್ತಾ ಇದ್ದ ಆಗ ಅಲ್ಲಿಗೆ ಬಂದ ಒಂದು ಜೇಡ ಕಾಣಿಸ್ತು ಅದು ಬಾಗಿಲ ಮೇಲಿಂದ ನೇತಾಡ್ತಾ ಇತ್ತು ಅಲ್ಲದೆ ಬಲೆಯ ನೂಲಿನ ಮೇಲೆ ಏರಲು ಪ್ರಯತ್ನಿಸ್ತಾ ಇತ್ತು ಪ್ರತಿ ಬಾರಿಯೂ ಮೇಲೆ ಏರ್ತಾ ಇದ್ದಂತೆ ಕೆಳಗಡೆಗೆ ಬಿದ್ದುಬಿಡ್ತಾ ಇತ್ತು ಪ್ರಯತ್ನವನ್ನು ಮಾಡ್ತಾನೆ ಇತ್ತು ನೋಡೋಣ ಜೇಡ ಹೇಗೆ ಬಾಗಿಲ ತುದಿ ತಲುಪುವುದೋ ಅಂತ ಬ್ರೂಸು ನೋಡ್ತಾನೆ ಹಾಗೇ ಕೂತಿದ್ದ ಜೇಡ ಧೈರ್ಯ ಕಳೆದುಕೊಳ್ಳದೆ ಬಲೆಯ ನೂಲನ್ನು ಏರ್ತಾ ಏರ್ತಾ ಕಡೆಗೆ ಒಮ್ಮೆ ತುದಿ ತಲುಪಿತು ಆಗ ರಾಬರ್ಟ್ ಬ್ರೂಸಿನಿಗೆ ಒಂದು ವಿಚಾರ ಹೊಳೆಯಿತು ಒಂದು ಸಾಮಾನ್ಯ ಜೇಡನಿಗೆ ಎಷ್ಟು ಸಲ ಕೆಳಗೆ ಬಿದ್ದರೂ ಗುಹೆಯ ಬಾಗಿಲ ತುದಿ ತಲುಪೋದಕ್ಕೆ ಸಾಧ್ಯ ಆಯಿತು ಮೇಲೆ ನಾನು ಯಾಕೆ ಮತ್ತೆ ಪ್ರಯತ್ನಿಸಬಾರದು ಹೀಗೆ ಅಂದುಕೊಂಡಂತಹ ಬ್ರೂಸು ಮತ್ತೆ ದೊಡ್ಡ ಸೈನ್ಯ ಕಟ್ಟಿ ಇಂಗ್ಲಿಷರೊಡನೆ ಯುದ್ಧ ಮಾಡ್ದ ಅವನ ಆಶ್ಚರ್ಯಕ್ಕೆ ಈ ಬಾರಿ ಯಶಸ್ಸು ಲಭಿಸ್ತು ತನ್ನ ದೇಶವನ್ನು ಪರಕೀಯರಾದ ಆಂಗ್ಲರಿಂದ ಮುಕ್ತ ಪಡಿಸ್ದ ಯಾರೇ ಯಶಸ್ಸನ್ನು ಕಾಣಬೇಕು ಅನ್ನುವುದಾದರೆ ಪ್ರಯತ್ನ ಯತ್ನವ ಮಾಡು ಮರಳಿ ಯತ್ನವ ಮಾಡು ಮರಳಿ ಮರಳಿ ಯತ್ನವ ಮಾಡು ಅನ್ನುವ ಮಾತು ನಮಗೆ ಮನವರಿಕೆ ಆಗುತ್ತೆ ಇಷ್ಟು ಹೊತ್ತು ನಾವು ರಾಜ ಮತ್ತು ಜೇಡ ಎಂಬ ಕಥೆಯನ್ನು ಕೇಳಿದ್ವಿ ತಮ್ಮೊಡನೆ ರಾಜಲಕ್ಷ್ಮಿ ಗೋಪಾಲ್ ಪುನಃ భేటీ ఆగోణ నమస్కారం